ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದಿಂದ ಡಯೆಟ್, ವಾಕ್, ಎಕ್ಸಸೈಸ್ ಮಾಡ್ತಾ ಇದ್ದರೂ ಕೂಡ ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ತಲೆ ಕೆಡಿಸ್ಕೊಂಡು ಕೆಡಿಸ್ಕೊಂಡು ಸಾಕಾ ಹೋಗಿರುತ್ತೆ, ಏನು ಮಾಡೋಣಪ್ಪ ಅಂತ. ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಒಳ್ಳೆ ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂತಹ ವೆಯ್ಟ್ ಲಾಸ್ ಡ್ರಿಂಕನ್ನು ರೆಡಿ ಮಾಡೋದು ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ಯಾವ ರೀತಿ ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಡ್ರಿಂಕನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ವೆಯ್ಟ್ ಲಾಸ್ ಡ್ರಿಂಕ್ ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸು ಉಗುರು ಬೆಚ್ಚಿಗಿರೋ ನೀರು, ಹಸಿ ಶುಂಠಿ, ಜೇನುತುಪ್ಪ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಶುಂಠಿಯಲ್ಲಿ ನಾವು ಹಲವಾರು ಔಷಧೀಯ ಗುಣಗಳನ್ನು ಕಾಣಬಹುದು, ಜೊತೆಗೆ ಹಲವಾರು ರೋಗಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ನಮ್ಮ ದೇಹದ ತೂಕ ಇಳಿಸುವಾಗ ಶುಂಠಿ ನಮ್ಮ ದೇಹದ ಕ್ಯಾಲರೀಸ್ನ ಬರ್ನ್ ಮಾಡೋದಕ್ಕೆ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಾನು ಜೇನುತುಪ್ಪ ತೊಗೊಂಡಿದ್ದೀನಿ. ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದ ಹಲವಾರು ಅಂಶಗಳಿವೆ, ಜೊತೆಗೆ ನಮ್ಮ ದೇಹದಲ್ಲಿನ ಅನಗತ್ಯ ಕೊಬ್ಬನ್ನು ಕರಗಿಸೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮ ತೂಕವನ್ನು ಬಹುಬೇಗ ಇಳಿಸೋದ್ರಲ್ಲಿ ಇದು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ನಮ್ಮ ತೂಕ ಇಳಿಸೋದಕ್ಕೆ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿದೆ. ಇದು ನಿಮ್ಮ ದೇಹದಲ್ಲಿನ ಟಾಕ್ಸಿನನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಿಂಬೆಹಣ್ಣನ್ನು ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಹಾಗೆ ನೆಕ್ಸ್ಟು ನಾನು ಒಂದು ಗ್ಲಾಸು ಉಗುರು ಬೆಚ್ಚಿಗಿರೋ ನೀರು ತೊಗೊಂಡಿದ್ದೀನಿ. ಬನ್ನಿ, ಈಗ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ವೆಯ್ಟ್ ಲಾಸ್ ಡ್ರಿಂಕನ್ನು ತಯಾರಿಸ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನಾನಿಲ್ಲಿ 3 ಚಮಚದಷ್ಟು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು 2 ಚಮಚದಷ್ಟು ಶುಂಠಿ ರಸ, ಹಾಗೆ 2 ಚಮಚದಷ್ಟು ಜೇನುತುಪ್ಪ. ಈಗ ನಾನು ಒಂದು ಗ್ಲಾಸ್ ಉಗುರು ಬೆಚ್ಚಿಗಿರೋ ನೀರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ನಾನು ಶುಂಠಿ ರಸ ಹಾಕ್ಕೊಂಡೆ, ನೆಕ್ಸ್ಟು ಜೇನುತುಪ್ಪ ಹಾಕ್ಕೊಳತ್ತೇನೆ 2 ಚಮಚದಷ್ಟು. ಅದಾದಮೇಲೆ ನೆಕ್ಸ್ಟ್ ನಾನೀಗ 3 ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಉಗುರು ಬೆಚ್ಚಿಗಿರೋ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಗುರು ಬೆಚ್ಚಿಗಿರೋ ನೀರು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಮ್ಮ ದೇಹದ ತೂಕನ ಇಳಿಸೋದಕ್ಕೆ. ಈ ವೆಯ್ಟ್ ಲಾಸ್ ಡ್ರಿಂಕನ್ನು ನೀವು ಕನಿಷ್ಠ 1 ತಿಂಗಳಾದರೂ ತೊಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಯಾವುದೇ ಡಯಟ್ ಎಕ್ಸಸೈಸ್ ಇಲ್ಲದೆ ನೀವು ಆರಾಮಾಗಿ ತಿಂಗಳಿಗೆ 4-5 ಕೆಜಿ ತೂಕನ ಇಳಿಸ್ಬೋದು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಆರಾಮಾಗಿ ಹೇಗೆ ಸೈಡ್ ಎಫೆಕ್ಟ್ ಇಲ್ಲದೇ ವೆಯ್ಟ್ ಲಾಸ್ ಡ್ರಿಂಕನ್ನು ತಯಾರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವೆಯ್ಟ್ ಲಾಸ್ ಡ್ರಿಂಕನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಹಾಗೆ ಸಂಜೆ ಟೀ ಟೈಮಲ್ಲಿ ಒಂದು ಗ್ಲಾಸ್ ತೊಗೊಳ್ತಾ ಬಂದರೆ 1 ತಿಂಗಳಲ್ಲಿ ಆರಾಮಾಗಿ 4-5 ಕೆಜಿ ತೂಕನ ನೀವು ಕಮ್ಮಿ ಮಾಡ್ಕೋಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೆಯ್ಟ್ ಲಾಸ್ ಡ್ರಿಂಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮತ್ತೊಂದು ಹೊಸ ಟಿಪ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.